ನಮಸ್ತೆ ಗೆಳೆಯರೆ ನಾವು ದಿನ ಬೆಂಗಳೂರು ಸಿಟಿ ಯೂನಿವರ್ಸಿಟಿಯ ಪ್ರಥಮ ಸೆಮಿಸ್ಟ್ರನ್ನ ಬಿ ಕಾಮ್ನ ಕನ್ನಡ ಭಾಷಾ ಪಠ್ಯದಲ್ಲಿರುವಂಥ ಸ್ವಪ್ನ ಸುಂದರಿ ಅನ್ನುವ ಪದ್ಯದ ಕುರಿತು ನಾವು ಮಾತಾಡ್ತಿದ್ದೀವಿ ಸ್ವಪ್ನ ಅಂದ ತಕ್ಷಣ ನಿಮ್ಮೆಲ್ರಿಗೂ ಗೊತ್ತಿದೆ ಸ್ವಪ್ನ ಅಂತ ಅಂದರೆ ಕನಸು ಅಂತ ಹೇಳಿ ಸೊ ಕನಸು ಅಂತಂದರೆ ಏನು ಆಗಿದ್ದರೆ ನಿದ್ರೆ ಸಂದರ್ಭದಲ್ಲಿ ನಮಗಾಗುವಂಥ ಒಂದು ಅನುಭವ ಇದು ಕಾಲ್ಪನಿಕವೂ ಹೌದು ನಿಜ ಜೀವನಕ್ಕೆ ಸಂಬಂಧಿಸಿರುವಂತಹ ವಿಚಾರ ಕೂಡ ಆಗಿರಬಹುದು ಮನುಷ್ಯರಲ್ಲಿ ಯಾರು ಕನಸು ಕಾಣದೇ ಇರೋಕ್ಕೆ ಸಾಧ್ಯ ಇದೆ ಹೇಳಿ ಪುಟ್ಟ ಮಕ್ಕಳಿಂದ ಶುರುವಾಗಿ ಮುದುಕನರವರೆಗೂ ಕೂಡ ಎಲ್ಲರೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಕನಸುಗಳನ್ನು ಕಾಣ್ತಲೇ ಇರ್ತಾರೆ ಖುಷಿ ಪಡ್ತಲೇ ಇರ್ತಾರೆ ಸೊ ಕನಸು ಅನ್ನುವುದು ಒಂದು ರೀತಿ ನಮ್ಮ ಭವಿಷ್ಯದ ಸಂಕೇತವೂ ಆಗಿದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜ್ಯೋತಿಷ್ಯ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಅನೇಕ ಅಧ್ಯಯನಗಳನ್ನು ಇವತ್ತಿಗೂ ಕೂಡ ನಡೆಸ್ತಾ ಇರೋದು ನಾವು ಕಾಣ್ತಾ ಹೋಗ್ಬೋದು ಅದರಲ್ಲೂ ಮುಖ್ಯವಾಗಿ ಮನಃಶಾಸ್ತ್ರ ಏನಿದೆ ಅನೇಕ ಸಂಶೋಧನೆಗಳನ್ನು ಕನಸಿನ ಕುರಿತಾಗಿ ನಡೆಸ್ತಿರುವಂಥದ್ದು ನಾವು ಇವತ್ತಿಗೂ ಕಾಣಲಿಕ್ಕೆ ಸಾಧ್ಯ ಇದೆ ಆದರೆ ಕನಸು ಅನ್ನುವುದು ನಿಜವಾಗ್ಲೂ ಕೂಡ ಒಂದು ರೀತಿ ಭಾಗ್ಯವೇ ಸರಿ ಯಾಕೆಂದರೆ ಕೆಲವೊಂದು ಸಾರಿ ನಾವು ಏನನ್ನು ಕಂಡಿಲ್ವೋ ಅಥವಾ ನಾವು ಏನನ್ನು ಬಯಸಿರ್ತವೋ ಅವೆಲ್ಲವನ್ನು ಕೂಡ ಕನಸಿನಲ್ಲಿ ಅರ್ಥಾತ್ ಪೂರ್ಣಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಕನಸು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಇಷ್ಟವಾಗುವಂಥ ಒಂದು ವಿಷಯ ಹಾಗೆ ಕನಸು ಅನ್ನೋದು ಒಂದು ರೀತಿ ಮೆದುಳಿನ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗಿತ್ತು ಸೊ ಮಿದಳು ಎಲ್ಲ ವಿಚಾರಗಳನ್ನು ಕೂಡ ಸಂಗ್ರಹಿಸುತ್ತೆ ನಾವು ಮಲಗಿದಾಗ ಅವೆಲ್ಲವೂ ಕೂಡ ನಮ್ಮ ಕಣ್ಮುಂದೆ ಚಿತ್ರಗಳಾಗಿ ಮೂಡೋದಕ್ಕೆ ಶುರುವಾಗುತ್ತೆ ಕೆಲವೊಂದು ಸಾರಿ ನಮಗೆ ಖುಷಿಯನ್ನು ಕೊಡುತ್ತವೆ ಕೆಲವೊಂದು ಸಾರಿ ಭಯವನ್ನು ಕೂಡ ತಂದು ಈ ಕನಸುಗಳು ಒಟ್ಟಾರೆ ಕನಸು ನಮ್ಮಗಳಿಗೆ ಖುಷಿಯನ್ನು ಕೊಡುತ್ತೆ ಒಳ್ಳೆಯ ಅನುಭವಗಳನ್ನು ಕೂಡ ಕೊಡುತ್ತೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹ ವಿಷಯ ಏನಂತಂದರೆ ಕನಸುಗಳು ಮುಖ್ಯವಾಗಿ ನಾವು ಯಾವುದೋ ಒಂದು ವಿಚಾರವನ್ನು ತುಂಬ ಯೋಚನೆ ಮಾಡ್ತಿರಬೇಕಾದ್ರೆ ಅದು ನಮ್ಮ ಕನಸಾಗಿ ಪರಿವರ್ತನೆ ಹೊಂದುತ್ತೆ ಅಥವಾ ಮುಂದಿನ ನಮ್ಮ ಭವಿಷ್ಯದ ಬಗ್ಗೆ ನಾವು ಕಾಣುವ ಕನಸಾಗಿ ಕೂಡ ನಾವು ಕನಸುಗಳನ್ನು ಕಾಣ್ತಾ ಹೋಗ್ತೀವಿ ಒಟ್ಟಾರೆ ಕನಸು ನಮ್ಮೆಲ್ಲರಿಗೂ ಕೂಡ ಬಹಳ ಮುಖ್ಯ ಇಲ್ಲಿ ಕೆ ಎಸ್ನ ಕೂಡ ಅಂದರೆ ಕೆ ಎಸ್ ನರಸಿಂಹ ನರಸಿಂಹಸ್ವಾಮಿ ಕೂಡ ಈ ಸ್ವಪ್ನ ಸುಂದರಿಯ ವಿಚಾರವಾಗಿ ಅಂದರೆ ಈ ಕನಸುಗಳ ವಿಚಾರವಾಗಿ ಎಲ್ಲರಿಗೂ ಹೇಗೆ ಸಮಾನವಾದಂತಹ ಅವಕಾಶಗಳನ್ನು ನಾವು ಕಲ್ಪಿಸ್ಕೊಳ್ಬಹುದು ಈ ಕನಸು ಅನ್ನುವುದು ನಮ್ಮೆಲ್ಲರಿಗೂ ಕೂಡ ಸಮಾನವಾದಂತಹ ಸ್ಥಿತಿಯಾಗಿ ಹೇಗೆ ನೋಡೋಕೆ ಸಾಧ್ಯ ಇದೆ ಎನ್ನುವುದನ್ನು ಇಲ್ಲಿ ಚರ್ಚಿಸುವುದನ್ನು ನಾವು ಕಾಣ್ಬೋದು ಪದ್ಯ ಸ್ವಪ್ನ ಸುಂದರಿ ಕೋಟಿ ಕನಸುಗಳಿಂದ ತಳತಳಿಪ ತಾರೆಯಲ್ಲಿ ಸ್ವಪ್ನ ಸುಂದರಿ ಜಗವಾಳುತಿಹಳು ಇರುಳೆಂಬ ಕತ್ತಲೆಯ ಕಡಲ ತುಂಬಿದ ಮೇಲೆ ಚಂದಿರನ ಅರಿಗೋಲ ಮೀಟಿ ಬಹುಳು ಪಾಳು ದೇಗುಲದಲ್ಲಿ ಪವನಿಸಿಹ ಭಿಕ್ಷುಕನ ಕಣ್ಣ ಮುಂಗಡೆವನ್ನ ಸುರಿಬಹುಳು ಚೆಲ್ಲಿ ಸೂಸುವ ಸಿರಿಯಲ್ಲಿಳೆ ಯಾಣ್ಮ ಮಲಗಿರಲು ಸರ್ವ ದರ್ಶನವಿತ್ತು ಕುಣಿದು ಬಹುಳು ಅಗಿಲಿದವಳ ನೆನೆತು ದುಃಖದಲ್ಲಿ ಮೈಮರೆತ ತರೋನಂಗೆ ಒಮ್ಮು ತನೊತ್ತಿ ಬಹುಳು ತುಂಬು ಬಸುರಿಯ ಮುಂದೆ ಆಲುಗಂದನ ತೂಗಿ ಗಾರುಡಿಯ ಜೋಗುಳವ ಹಾಡಿಬಹುಳು ರವಿ ಬಂದರೆ ಕಿಂತು ಓಡುವಳು ಚೆಲುವೆ ರವಿ ಬಂದರೆ ಕಿಂತು ಓಡುವಳು ಚೆಲಿವೆ ಕಾಣೆ ಅಗಲಿನಲಿ ಮೌನದಲ್ಲಿ ಮಲಗಿಯುದವಳ ವೀಣೆ ಜಗದ ಜೀವನ ಯಂತ್ರ ನಡೆಯುತ್ತಿಹುದೆಂದಿನಂತೆ ಅವಳಾಟ ಪಾಠಗಳು ಮುಗಿಲ ಬಿಲ್ಲ ಬೇಟದಂತೆ ಸ್ವಪ್ನ ಸುಂದರಿಯ ಮೂಲಕ ಕೇಸ್ನ ಅವರು ಮಾತಾಡ್ತಿರುವಂಥ ವಿಷಯಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು ನೋಡಿ ಅವ್ರು ಹೇಳ್ತಾ ಹೋಗ್ತಾರೆ ಕೋಟಿ ಕನಸುಗಳಿಂದ ತಳತಳಿಪ ತಾರೆಯಲ್ಲಿ ಸೊ ಅಂದರೆ ಕೋಟಿ ಕನಸುಗಳಿಂದ ಅಂದರೆ ಇಲ್ಲಿ ಕೋಟಿ ಕನಸುಗಳಂದರೆ ಮನುಷ್ಯರು ಸೊ ಮನುಷ್ಯರ ಮನಸ್ಸಿನಲ್ಲಿರುವಂತಹ ಕನಸು ಅನ್ನುವುದನ್ನು ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ಈ ನಮ್ಮೆಲ್ಲರ ಮನಸ್ಸಿನಲ್ಲಿ ಈ ಕನಸು ಅನ್ನುವುದೇನಿದೆ ತಳತಳಿಪ ಅಂದರೆ ಒಳೆಯುತ್ತಿರುವಂತಹ ತಾರೆಯಾಗಿದೆ ಈ ಕನಸು ನಮ್ಮೆಲ್ಲರನ್ನು ಕೂಡ ನಮ್ಮೆಲ್ಲರ ಮನವನ್ನಾಳುವ ಒಂದು ಕನಸಾಗಿದೆ ಅನ್ನುವುದನ್ನು ಕವಿ ಇಲ್ಲಿ ಮಾತಾಡ್ತಿದ್ದಾರೆ ಮುಂದೆ ಅವರು ಮಾತಾಡ್ತಿರುವಂಥದ್ದು ನೋಡಿ ಇರುಳೆಂಬ ಕತ್ತಲೆಯ ಕಡಲು ತುಂಬಿದ ಮೇಲೆ ಚಂದಿರನ ಅರಿಗೋಲ ಮೀಟಿ ಬಹುಳು ಸೊ ಕನಸು ಯಾವಾಗ ಮೂಡುತ್ತೆ ಕನಸು ಯಾವಾಗ ನಮ್ಮೆಲ್ಲರಲ್ಲೂ ಕೂಡ ಎಚ್ಚೆತ್ತುಕೊಳ್ಳುತ್ತೆ ಅಂದರೆ ಅವ್ರು ಹೇಳ್ತಿದ್ದಾರೆ ಇರುಳೆಂಬ ಕತ್ತಲು ತುಂಬಿದ ಮೇಲೆ ಇರುಳೆಂಬ ಕತ್ತಲ ಕಡಲು ತುಂಬಿದ ಮೇಲೆ ಸೊ ಪೂರ್ತಿಯಾಗಿ ಕತ್ತಲಾಗಿ ಇಡೀ ಜೀವರಾಶಿ ನಿದ್ರೆಗೆ ಜಾರಿದಾಗ ಈ ಕನಸೆಂಬ ಸ್ವಪ್ನ ಸುಂದರಿ ಎಚ್ಚೆತ್ತುಕೊಳ್ತಾಳೆ ಆಗ ಅವಳು ನಮ್ಮೆಲ್ಲರ ಮನದಲ್ಲಿ ಮೂಡೋಕ್ಕೆ ಶುರು ಆಗ್ತಾಳೆ ಅನ್ನುವುದನ್ನು ಕವಿ ಮಾತಾಡ್ತಿದ್ದಾಳೆ ಹಾಗೆ ಕವಿ ಮುಂದೆ ಮಾತಾಡ್ತಾ ಹೋಗ್ತಾರೆ ನೋಡಿ ಪಾಳು ದೇಗುಲದಲ್ಲಿ ಪವಣಿಸಿಂಹ ಭಿಕ್ಷುಕನ ಈ ಕನಸು ಅನ್ನುವುದು ಶ್ರೀಮಂತರಿಗೆ ಮಾತ್ರ ಬರಲ್ಲ ಭಿಕ್ಷುಗರು ಮಾತ್ರ ಬರ್ತಾ ಇಲ್ಲ ಕನಸು ಅನ್ನುವುದು ಎಲ್ಲರಿನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಿದೆ ಎಲ್ಲರ ಮನಸ್ಸಲ್ಲೂ ಕೂಡ ಕನಸುಗಳು ಮೂಡುತ್ತವೆ ಅನ್ನುವುದನ್ನು ಮಾತಾಡ್ತಾರೆ ಹಾಗಾಗಿ ಪಾಳು ಬಿದ್ದ ದೇಗುಲದಲ್ಲಿ ಮಲಗಿರುವಂತಹ ಭಿಕ್ಷುಕನಲ್ಲೂ ಕೂಡ ಕನಸು ಅನ್ನುವುದು ಮೂಡುತ್ತೆ ಅದು ಯಾವ ರೀತಿಯ ಕನಸು ನೋಡಿ ಅವ್ರು ಹೇಳ್ತಾರೆ ಕಣ್ ಆ ಕಣ್ಣ ಮುಂಗಡೆ ಒನ್ನ ಸುರಿದು ಬಹುಳು ಆ ಕನಸು ಏನಿದೆ ಭಿಕ್ಷುಕನ ಮುಂದೆ ಒನ್ನನ್ನು ಚಿನ್ನವನ್ನು ಸುರಿದು ಬರ್ತಾಳೆ ಅಂದರೆ ಭಿಕ್ಷುಕು ಕೂಡ ತನ್ನ ಕನಸಲ್ಲಿ ಶ್ರೀಮಂತನಾಗಿರೋಕ್ಕೆ ಸಾಧ್ಯ ಇದೆ ತನಗೆ ಬೇಕಿರುವಂತಹ ಸುಖಭೋಗಗಳನ್ನು ಕನಸಿನಲ್ಲಿ ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ಕನಸು ಸಾಕಾರಗೊಳಿಸುತ್ತೆ ಎನ್ನುವುದನ್ನು ಇಲ್ಲಿ ಕವಿ ಮಾತಾಡ್ತಿದ್ದಾರೆ ನೋಡಿ ಅವ್ರ ಮುಂದೆ ಹೇಳ್ತಾರೆ ಚಲ್ಲಿ ಸೂಸುವ ಸಿರಿಯ ಸಿರಿಯಲ್ಲಿಲೇ ಯಾಣ್ಮ ಮಲಗಿರಲು ಸರ್ವದರ್ಶನವಿತ್ತು ಕುಣಿದು ಬಹುಳು ಸೊ ಅಂದರೆ ಆ ಭಿಕ್ಷುಕನಲ್ಲೂ ಕೂಡ ಎಲ್ಲವನ್ನೂ ಸರ್ವದರ್ಶನವಿತ್ತು ಸಿರಿವಂತಿಕೆ ಆಗಿರ್ಬೋದು ಒಳ್ಳೆಯ ಅಂಶಗಳು ಏನೆಲ್ಲ ಇದೆ ಅವನು ಏನು ಕಾಣ್ ಅವನು ಇಡೀ ಜೀವನದಲ್ಲಿ ಏನೆಲ್ಲ ಕಂಡಿಲ್ವೋ ಅವೆಲ್ಲವನ್ನು ಕೂಡ ದರ್ಶನವಿತ್ತು ಬರೋದಕ್ಕೆ ಸಾಧ್ಯ ಆಗುತ್ತೆ ಅವೆಲ್ಲವನ್ನು ಕೂಡ ಅವನ ಮನಸ್ಸಿನಲ್ಲಿ ಅವೆಲ್ಲವನ್ನು ಕೂಡ ಅವನು ಅನುಭವಿಸ್ಲಿಕ್ಕೆ ಕನಸಿನಲ್ಲಿ ಅನುಭವಿಸ್ಲಿಕ್ಕೆ ಸಾಧ್ಯವಾಗುವ ಸ್ಥಿತಿಯನ್ನು ಈ ಕನಸು ಅನ್ನೋದೇನಿದೆ ಸೃಷ್ಟಿ ಮಾಡಿಕೊಡುತ್ತೆ ಅನ್ನೋದನ್ನ ಕವಿ ಮಾತಾಡ್ತಾ ಇದ್ದಾರೆ ಮುಂದೆ ಅವ್ರು ಮಾತಾಡ್ತಾ ಹೋಗ್ತಾರೆ ನೋಡಿ ಅಗಲಿದಳ ನೆನೆದು ದುಃಖದಲ್ಲಿ ಮೈಮರಿತ ತರುಣಂಗೆ ಒಮ್ಮು ನೆತ್ತಿ ಬಹುಳು ಅದಷ್ಟೇ ಅಲ್ಲ ಕೇವಲ ಭಿಕ್ಷುಕನಿಗಷ್ಟೇ ಅಲ್ಲ ಯಾವುದೋ ಒಬ್ಬ ಶ್ರೀಮಂತನಿಗಷ್ಟೇ ಅಲ್ಲ ಒಬ್ಬ ಯುವಕ ತರುಣನಾಗಿರುವಂತಹ ಒಬ್ಬ ಯುವಕನ ಮನಸ್ಸಿನಲ್ಲಿ ತನ್ನ ಪ್ರೇಯಸ್ಸಿನ ಅಗಲಿಕೆ ಏನಿದೆ ಆ ಅಗಲಿಕೆಯ ನೋವಿನಿಂದ ಕೂಡ ಅವನನ್ನ ಹೊರತರುವಂತಹ ಸಾಮರ್ಥ್ಯ ಈ ಕನಸಿಗಿದೆ ಅಂತ ಮಾತಾಡ್ತಿದ್ದಾರೆ ಅಂದರೆ ತನ್ನನ್ನು ತನ್ನಿಂದ ದೂರ ಆದಂತಹ ತನ್ನನ್ನು ಬಿಟ್ಟು ಹೋದಂತಹ ಪ್ರೇಯಸೆಯನ್ನು ಕೂಡ ನೆನೆತು ಅವಳನ್ನು ತನ್ನ ಕನಸಿನಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಆ ಮೂಲಕ ಅವನೊಳಗಡೆರುವಂತಹ ದುಃಖದಿಂದ ಹೊರಬರೋದಕ್ಕೂ ಕೂಡ ಒಬ್ಬ ತರುಣನಿಗೆ ಸಾಧ್ಯ ಆಗುತ್ತೆ ಅದು ಕನಸಿನ ಮೂಲಕ ಅನ್ನುವುದನ್ನು ಕವಿ ಮಾತಾಡ್ತಿದ್ದಾರೆ ಹಾಗೆ ಮುಂದೆ ಅವರು ಮಾತಾಡ್ತಾರೆ ನೋಡಿ ತುಂಬು ಬಸುರಿಯ ಮುಂದೆ ಆಲುಗಂಧನ ತೂಗಿ ಗಾರುಡಿಯ ಜೋಗುಳುವ ಹಾಡಿಬಹುಳು ಅದಷ್ಟೇ ಅಲ್ಲ ಈ ಕನಸು ತುಂಬು ಗರ್ಭಿಣಿಯಲ್ಲೂ ಕೂಡ ಕನಸುಗಳು ಮೂಡುತ್ತವೆ ನೋಡಿ ಇನ್ನು ಕೆಲವೇ ದಿನಗಳಲ್ಲಿ ಹೆರಿಗೆ ಆಗುವಂತಹ ಒಬ್ಬ ಗರ್ಭಿಣಿ ಏನಿದ್ದಾಳೆ ತುಂಬು ಗರ್ಭಿಣಿ ಏನಿದ್ದಾಳೆ ಸೊ ನನ್ನ ಮಗು ಹೇಗೆ ಹುಟ್ಟಬಹುದು ಹೇಗಿರಬಹುದು ಅವನ ಕಣ್ಣು ಮೂಗು ಆಕೆಯ ಚಟುವಟಿಕೆಗಳು ಹೇಗೆಲ್ಲ ಇರಬಹುದು ಅಂಥೇಳಿ ಕನಸುಗಳನ್ನು ಕಾಣ್ತಿರ್ತಾಳೆ ನೆನಪಿಸ್ಕೊಳ್ತಿರ್ತಾಳೆ ನನ್ನ ಮಗು ಹೀಗಿರ್ಬೋದಾ ಹಾಗಿರ್ಬೋದಾ ಅಂತೇಳಿ ಸೊ ಹಾಗೆ ಹಾಗೆ ನೆನೆಯುವ ತುಂಬು ಗರ್ಭಿಣಿಯ ಕನಸಿನಲ್ಲೂ ಕೂಡ ತನ್ನಿಚ್ಚೆಯ ರೀತಿಯ ಒಂದು ಮಗುವನ್ನು ಕಾಣೋದಕ್ಕೆ ಆಕೆಗೆ ಸಾಧ್ಯ ಆಗುತ್ತೆ ಆ ಮಗುವನ್ನು ತೂಗೋದಕ್ಕೆ ಖುಷಿ ಪಡೋದಕ್ಕೆ ಸಂತಸ ಸಂತಸ ಪಡೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಕನಸಿನಲ್ಲಿ ಎನ್ನುವುದನ್ನ ಆದರೆ ಇನ್ನು ಮುಂದೆ ಬರುವಂತಹ ಮಗು ಹೇಗಿರಬಹುದು ಅನ್ನೋದನ್ನ ಕನಸಲ್ಲಿ ಕಾಣೋದಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ಇಲ್ಲಿ ಮಾತಾಡ್ತಿದ್ದಾರೆ ಮುಂದೆ ಅವರು ಹೇಳ್ತಾರೆ ಕವಿ ಬಂದರೆಗಿಂತ ಓಡುವಳು ಚೆಲಿವೆ ಅಂತಹ ಸರ್ವರಿಗೂ ಸಮರ್ಪಕವಾದಂತಹ ಕನಸುಗಳನ್ನು ನೀಡಬಲ್ಲ ಈ ಕನಸಿನ ಸ್ವಪ್ನ ಸುಂದರಿ ಏನಿದ್ದಾಳೆ ಯಾಕೆ ಬೆಳಗಾಗಿದ್ದ ತಕ್ಷಣ ಓಡೋಗ್ತಾಳೆ ಇವಳ ಚಟುವಟಿಕೆಗಳೇನಿದ್ರು ಕೂಡ ರ ರಾತ್ರಿಯ ಸಂದರ್ಭದಲ್ಲಿ ರಾತ್ರಿಯ ಸಂದರ್ಭದಲ್ಲಿ ಎಲ್ಲರೂ ಮಲಗಿದ ನಂತರ ಎಲ್ಲರ ಮನಸ್ಸಲ್ಲೂ ಮೂಡುವಂತಹ ಈ ಸ್ವಪ್ನ ಸುಂದರಿ ಏನಿದ್ದಾಳೆ ಬೆಳಗಾಗ್ತಿದ್ದಾಗೆ ಓಡೋಟೋಗ್ತಾಳೆ ಇವಳು ಅಗಲಾದ ಅಗಲು ಮೂಡಿದ ತಕ್ಷಣ ಮೌನಕ್ಕೆ ಜಾರ್ತಾಳೆ ಮೌನದ ವೀಣೆ ಇದ್ದ ಇದ್ದಾಗೆಕೆ ಅಂತ ಮಾತಾಡ್ತಿದ್ದಾರೆ ಸೊ ಬೆಳಗಾದ ಮೇಲೆ ಈ ಜಗತ್ತಿನ ಜೀವನ ಯಂತ್ರ ಅನ್ನೋದೇನಿದೆ ಸಹಜವಾಗಿ ಮುಂದುವರಿತಾ ಹೋಗುತ್ತೆ ರಾತ್ರಿ ಆಗ್ತಿದ್ದಾಗೆ ಈ ಸ್ವಪ್ನ ಸುಂದರಿಯ ಎಲ್ಲ ಆಟಪಾಠಗಳು ಮತ್ತೆ ಶುರುವಾಗುತ್ತವೆ ಅಂದರೆ ಈ ಕನಸು ಅನ್ನುವುದೇನಿದೆ ಹಗಲಿನ ಸಂದರ್ಭದಲ್ಲಿ ವೀಣೆಯ ರೀತಿ ಮೌನವಾಗಿದ್ದರೆ ರಾತ್ರಿಯ ಸಂದರ್ಭದಲ್ಲಿ ಅದ್ಭುತವಾದಂತಹ ನಾದವನ್ನು ನೀಡುವಂತಹ ಒಂದು ವೀಣೆಯಾಗಿ ನಾವು ಕಾಣಬಹುದು ಅನ್ನುವುದನ್ನ ಕವಿಯಲ್ಲಿ ಮಾತಾಡ್ತಿದ್ದಾರೆ ಒಟ್ಟಾರೆ ಪದ್ಯ ಈ ಸ್ವಪ್ನ ಸುಂದರಿ ಏನಿದ್ದಾಳೆ ಯಾರಿಗೂ ಮೋಸ ಮಾಡ್ತಿಲ್ಲ ಅದು ಬಡವ ಆಗಿರ್ಬೋದು ಶ್ರೀಮಂತ ಆಗಿರ್ಬೋದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಎಲ್ಲರನ್ನು ಕೂಡ ಸಮಾನವಾಗಿ ಸ್ವೀಕರಿಸ್ತಾ ಎಲ್ಲರಲ್ಲೂ ಕೂಡ ಅವರವರ ಇಚ್ಛೆಗೆ ಅನುಗುಣವಾದಂತಹ ಕನಸುಗಳನ್ನು ನೀಡಬಹುದಾದಂತಹ ಒಬ್ಬ ಸುಂದರಿ ಯಾರು ಅಂದರೆ ಅದು ಕನಸು ಹಾಗಾಗಿ ಕನಸು ಎಲ್ಲರನ್ನೂ ಕೂಡ ತನ್ನ ತೆಕ್ಕೆಗೆ ತೆಗೆದುಕೊಂಡಿರುವಂತಹ ಒಂದು ಸಾರ್ವಭೌಮ ಅನ್ನುವುದನ್ನು ಕವಿಯಲ್ಲಿ ಮಾತಾಡ್ತಿದ್ದಾರೆ ಇದಿಷ್ಟು ಸ್ವಪ್ನ ಸುಂದರಿ ಕೆ ಎಸ್ನ ಅವರ ಒಂದು ಪದ್ಯ ಮುಂದೆ ಹೊಸದೊಂದು ಪದ್ಯವೋ ಪಾಠದ ಜೊತೆಗೆ ಸಿಗ್ತೇನೆ ಧನ್ಯವಾದ